ಮಾವು ಮಾರುಕಟ್ಟೆ ಜಾಲಗಳು. ಕರ್ನಾಟಕ ರಾಜ್ಯದ ಮಾವು ಅಭಿವೃದ್ಧಿ ಮತ್ತು ಮಾರಾಟ ನಿಗಮ ಈ ಒಂದು 2011 ಕಂಪನೀಸ್ ಆ್ಯಕ್ಟಲ್ಲಿ ನೋಂದಣಿಗೊಂಡು ಕರ್ನಾಟಕ ರಾಜ್ಯದ ಮಾವು ಬೆಳೆಯ ಸಮಗ್ರ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡ್ತಾ ಇದೆ. ಇದು ದೇಹೋದ್ದೇಶ ಏನು ಅಂದರೆ ಮಾವು ಬೆಳೆಯುವ ತಾಂತ್ರಿಕತೆಯನ್ನು ಸಾಕಷ್ಟು ಸದೃಢಗೊಳಿಸಬೇಕು ಮತ್ತು ಮಾರಾಟದ ಪರಿಸ್ಥಿತಿಗಳನ್ನು ಸರಿಯಾಗಿ ಸರಿದೂಗಿಸಬೇಕು ಮತ್ತು ಬೆಳೆದ ಬೆಳೆ ಸರಿಯಾದ ದರಕ್ಕೆ ಮಾರಾಟ ಮಾಡಲು ಅವಕಾಶ ಆಗಬೇಕು ಅನ್ನುವ ಒಂದು ಪ್ರಮುಖ ಉದ್ದೇಶದಿಂದ ಇದನ್ನು ಸ್ಥಾಪಿಸಲಾಗಿದೆ. ಈ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಕರ್ನಾಟಕ ರಾಜ್ಯದ ನಿಗಮವು ಕೈಗೊಳ್ಳುತ್ತಾ ಬಂದಿದೆ. ಈ ಒಂದು ನಿಟ್ಟಿನಲ್ಲಿ ರಾಜ್ಯದ ತೋಟಗಾರಿಕಾ ಬೆಳೆಗಳನ್ನು ಬೆಳೆಯುವ ಪರಿಸ್ಥಿತಿಯನ್ನು ಗುಡ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್ಗೆ ಅಳವಡಿಸುವ ಪರಿಸ್ಥಿತಿಯಲ್ಲಿ ಮಾವಿಗೆ ಕೂಡ 200 ಹೆಕ್ಟರನ್ನು ಹಿಂದಿನ ವರ್ಷ ನಾವು ಗ್ಲೋಬಲ್ ಗ್ಯಾಪ್ ಸರ್ಟಿಫಿಕೇಷನ್ಗೆ ಅಳವಡಿಸಿಕೊಂಡು ಉತ್ಕೃಷ್ಟ ಮಟ್ಟದ ಗ್ಲೋಬಲಿ ಅಕ್ಸೆಪ್ಟಬಲ್ ಗುಡ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್ನ ಫಾಲೋ ಮಾಡುವ ಒಂದು ಪ್ರಕ್ರಿಯೆಗಳನ್ನು ನಾವು ರೈತರಿಗೆ ಹೇಳಿಕೊಟ್ಟು ಅದಕ್ಕೆ ಸರ್ಟಿಫಿಕೇಟ್ಗಳನ್ನು ಒದಗಿಸಿರ್ತೇವೆ. ಮಾವು ಹಣ್ಣುಗಳ ರಾಜ. ಇದರ ಆಕರ್ಷಕ ಬಣ್ಣ, ಸ್ವಾದಯುಕ್ತ ತಿರುಳು, ಅದ್ಭುತ ರುಚಿ ಹಾಗೂ ವಿಶಿಷ್ಟ ಪರಿಮಳ ಎಲ್ಲರನ್ನೂ ತನ್ನೆಡೆ ಆಕರ್ಷಿಸುತ್ತದೆ. ವಿವಿಧ ತಳಿ ವೈಶಿಷ್ಟ್ಯಗಳಿಂದ ಕೂಡಿದ ಮಾವಿನ ಹಣ್ಣಿನ ಸ್ವಾದಕ್ಕೆ ಮನಸೋಲದವರಿಲ್ಲ. ಅನೇಕ ಜೀವಸತ್ವಗಳು, ಲವಣಗಳು ಹಾಗೂ ಹಲವು ಪೋಷಕಾಂಶಗಳ ಆಗರ ಈ ಮಾವಿನ ಹಣ್ಣು. ಚಿಕ್ಕ ಮಕ್ಕಳನ್ನೊಳಗೊಂಡು ಎಲ್ಲಾ ವಯಸ್ಸಿನ ಹಿರಿಯರು ಹಾಗೂ ಬಡವ ಬಲ್ಲಿದರೆಲ್ಲರೂ ಇಷ್ಟಪಡುವ ಹಣ್ಣು ಎಂದರೆ ಮಾವು. ಮಾವು ನಮ್ಮ ದೇಶದ ಪ್ರಮುಖ ವಾಣಿಜ್ಯ ಬೆಳೆ. ಇಡೀ ವಿಶ್ವದ ಮಾವಿನ ಒಟ್ಟು ಉತ್ಪಾದನೆಯಲ್ಲಿ ಶೇಕಡ 40.48% ಕೊಡುಗೆ ನಮ್ಮ ಭಾರತದ್ದು. ಅದೇ ರೀತಿ ವಿಶ್ವದ ಒಟ್ಟು ಮಾವಿನ ಬೆಳೆಯ ವಿಸ್ತೀರ್ಣದಲ್ಲಿ ಭಾರತದ ಕೊಡುಗೆ ಶೇಕಡ 46.74%. ನಮ್ಮ ದೇಶದ ವಿವಿಧ ರಾಜ್ಯಗಳು ಮಾವು ಉತ್ಪಾದನೆಗೆ ಹೆಚ್ಚು ಹೆಸರುವಾಸಿಯಾಗಿವೆ. ಅವುಗಳಲ್ಲಿ ಪ್ರಮುಖವಾದವುಗಳೆಂದರೆ ಉತ್ತರ ಪ್ರದೇಶ, ಆಂಧ್ರಪ್ರದೇಶ, ಕರ್ನಾಟಕ, ಮಹಾರಾಷ್ಟ್ರ, ಬಿಹಾರ, ಗುಜರಾತ್, ತಮಿಳುನಾಡು ಮತ್ತು ಒಡಿಶಾ. ಭಾರತ ದೇಶದಲ್ಲಿ ನಮ್ಮ ಕರ್ನಾಟಕ ರಾಜ್ಯವು ಉತ್ಪಾದನೆಯಲ್ಲಿ 3ನೇ ಸ್ಥಾನದಲ್ಲಿದೆ. ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ನಮ್ಮ ರಾಜ್ಯದಲ್ಲಿ ಒಟ್ಟು 1.74 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಮಾವು ಬೆಳೆಯಲಾಗುತ್ತಿದೆ. ಉತ್ಪಾದನೆ ಸುಮಾರು 16.42 ಲಕ್ಷ ಮೆಟ್ರಿಕ್ ಟನ್. ಉತ್ಪಾದನೆಯಾದ ಮಾವು ಗ್ರಾಹಕರನ್ನು ತಲುಪುವಲ್ಲಿ ಹಲವು ಮಾರುಕಟ್ಟೆ ಜಾಲಗಳನ್ನು ನಾವು ಕಾಣಬಹುದು. ರೈತರಿಂದ ವಿವಿಧ ವಿಧಾನಗಳಲ್ಲಿ ಮಾವು ಮಾರಾಟಗೊಳ್ಳುತ್ತದೆ. ಉದಾಹರಣೆಗೆ ಗೇಣಿ ಪದ್ಧತಿಯಲ್ಲಿ ಮಾರಾಟ, ಕೃಷಿ ಉತ್ಪನ್ನ ಮಾರುಕಟ್ಟೆಗಳಲ್ಲಿ ಮಾರಾಟ, ಸಂಸ್ಕರಣ ಘಟಕಗಳು ಅಥವಾ ಪಲ್ಪ್ ತಯಾರಿಕಾ ಘಟಕಗಳಿಗೆ ಮಾರಾಟ, ಹಣ್ಣಿನ ವ್ಯಾಪಾರಸ್ಥರಿಗೆ ಮಾರಾಟ, ಹಾಪ್ಕಾಮ್ಸ್ ಮೂಲಕ ಮಾರಾಟ, ಗ್ರಾಹಕರಿಗೆ ನೇರ ಮಾರಾಟ ವ್ಯವಸ್ಥೆ ಹಾಗೂ ಹೊರ ದೇಶಗಳಿಗೆ ರಫ್ತು ಮೂಲಕ ಮಾರಾಟ. ಗೇಣಿ ಪದ್ಧತಿಯಲ್ಲಿ ಮಾರಾಟ. ಸಾಂಪ್ರದಾಯಿಕವಾಗಿ ನಮ್ಮ ರಾಜ್ಯದಲ್ಲಿ ಮಾವಿನ ತೋಟಗಳನ್ನು ಗುತ್ತಿಗೆ ನೀಡುವ ಪದ್ಧತಿ ಹಲವು ವರ್ಷಗಳಿಂದ ರೂಢಿಯಲ್ಲಿದೆ. ಆ ವರ್ಷದ ಬೆಳೆಯಲ್ಲಿನ ಹೂವಿನ ಪ್ರಮಾಣವನ್ನು ಆಧರಿಸಿ ಎಕರೆಗೆ ಇಂತಿಷ್ಟು ಎಂಬಂತೆ ಬೆಲೆ ನಿಗದಿಪಡಿಸುತ್ತಾರೆ. ಕೆಲವೊಮ್ಮೆ 1 ವರ್ಷ ಅಥವಾ ಕೆಲವೊಮ್ಮೆ 2 ವರ್ಷದ ಬೆಳೆಗೂ ಒಟ್ಟಾರೆ ಬೆಲೆ ನಿಗದಿ ಮಾಡಿ ಮಾರಾಟ ಮಾಡುತ್ತಾರೆ. ಅಂದರೆ ರೈತರು ತಮ್ಮಲ್ಲಿರುವ ಮಾವಿನ ತೋಟವನ್ನು ಕಟಾವು ಪೂರ್ವ ಒಪ್ಪಂದದ ಆಧಾರದಲ್ಲಿ ವ್ಯಾಪಾರಸ್ಥರಿಗೆ ಮಾರಾಟ ಮಾಡುತ್ತಾರೆ. ಗುತ್ತಿಗೆ ಪಡೆದ ಗುತ್ತಿಗೆದಾರರು ಕಟಾವು ಮತ್ತು ಮಾರಾಟದ ಜವಾಬ್ದಾರಿಯನ್ನು ತಾವೇ ಹೊತ್ತುಕೊಳ್ಳುತ್ತಾರೆ. ಕಟಾವಾದ ಹಣ್ಣನ್ನು ತಮ್ಮದೇ ಆದ ಮಾರಾಟ ಜಾಲದಲ್ಲಿ ಮಾರಾಟ ಮಾಡಿಕೊಳ್ಳುತ್ತಾರೆ. ಆದರೆ ಹೆಚ್ಚಿನ ಗುತ್ತಿಗೆದಾರರು ತೋಟದ ನಿರ್ವಹಣೆ ಮತ್ತು ಇಳುವರಿಯ ಗುಣಮಟ್ಟದ ಬಗ್ಗೆ
ಕಾಳಜಿ ವಹಿಸುತ್ತಿಲ್ಲ. ಈ ಗೇಣಿ ಪದ್ಧತಿಯಲ್ಲಿ ಮಾರಾಟ ಮಾಡುವುದರಿಂದ ಹೆಚ್ಚಿನ ಲಾಭ ಪಡೆಯುವಲ್ಲಿ ರೈತರು ವಿಫಲರಾಗುತ್ತಿದ್ದಾರೆ. ಕೃಷಿ ಉತ್ಪನ್ನ ಮಾರುಕಟ್ಟೆಗಳಲ್ಲಿ ಮಾರಾಟ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಮಾವಿನ ನಗರ ಎಂದೇ ಸುಪ್ರಸಿದ್ಧ. ಮಾವು ವ್ಯಾಪಾರಕ್ಕೆ ಇಡೀ ಪ್ರಪಂಚದಲ್ಲಿಯೇ ಹೆಸರುವಾಸಿ. ದೇಶದಾದ್ಯಂತ ಹಾಗೂ ಹೊರ ದೇಶಗಳಿಗೆ ಮಾವು ರಫ್ತು ಮಾಡುವಲ್ಲಿ ಶ್ರೀನಿವಾಸಪುರ ತನ್ನದೇ ಆದ ಛಾಪು ಮೂಡಿಸಿದೆ. ಸ್ಥಳೀಯ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಮಾವಿನ ಹಣ್ಣಿನ ವ್ಯಾಪಾರಕ್ಕೆ ನಿಯಂತ್ರಿತ ಮಾರುಕಟ್ಟೆ ವ್ಯವಸ್ಥೆಯನ್ನು ಸರ್ಕಾರ ಕಲ್ಪಿಸಿಕೊಟ್ಟಿದೆ. ಇಲ್ಲಿ ಸುಮಾರು 282 ಜನ ವರ್ತಕರಿದ್ದಾರೆ. ಸುಮಾರು ಇಲ್ಲಿ ಹೊರ ರಾಜ್ಯಗಳಿಂದ ಸಹ ಖರೀದಿದಾರರು ಇಲ್ಲಿಗೆ ಬರ್ತಾರೆ. ಅಂದರೆ ಆಂಧ್ರ ಪ್ರದೇಶ, ವಿಶಾಖಪಟ್ಟಣ, ಚಿತ್ತೂರು, UP, ಮಧ್ಯಪ್ರದೇಶ, ಈ ಕಡೆಯಿಂದ ಬಂದು ಮಾವಿನನ್ನು ಖರೀದಿ ಮಾಡಿಕೊಂಡು ಹೋಗ್ತಾ ಇರ್ತಾರೆ. ಮತ್ತು ಇಲ್ಲಿನ ಸುತ್ತಮುತ್ತಲಿನಂತಹ ಒಂದು ಜ್ಯೂಸ್ ಫ್ಯಾಕ್ಟ್ರೀಸ್ಗೆ ಮತ್ತು ಪ್ರೊಸೆಸಿಂಗ್ ಯೂನಿಟ್ಸ್ಗೆ ಸಹ ಇಲ್ಲಿ ಮಾವಿನಣ್ಣನ್ನು ಸಾಗಾಣಿಕೆ ಮಾಡ್ತಾ ಇರ್ತಾರೆ. ಹಾಗೆ ಇಲ್ಲಿ ಒಂದೆರಡು ನೇರ ಖರೀದಿ ಕೇಂದ್ರಗಳಿದೆ, ಮಿಲನ್ ಸರ್ ಮತ್ತು ರಾಜಧಾನಿ ಅಂತೇಳಿ. ಅವರು ಸಹ ರೈತರಿಂದ ಮಾವಿನಣ್ಣನ್ನು ಖರೀದಿ ಮಾಡಿ ಅವರು ಸಹ ಇತರ ಹೊರ ರಾಜ್ಯಗಳಿಗೆ ಮತ್ತು ಇಲ್ಲಿರುವಂತಹ ಲೋಕಲ್ ಪ್ರೊಸೆಸಿಂಗ್ ಯೂನಿಟ್ಸ್ಗೆ ಮಾವಿನಣ್ಣನ್ನು ಸರಬರಾಜು ಮಾಡ್ತಾ ಇರ್ತಾರೆ. ರೈತರು ತಾವು ಬೆಳೆದ ಉತ್ಪನ್ನವನ್ನು ಮಾರುಕಟ್ಟೆಯಲ್ಲಿನ ನೋಂದಾಯಿತ ವರ್ತಕರ ಮಂಡಿಗಳಲ್ಲಿ ಮಾರಾಟಕ್ಕೆ ಇಡುತ್ತಾರೆ. ನಾವು ತೋತಾಪುರಿ ನಮ್ಮ ಮಂಡಿಗೆ ಬರ್ತದೆ. ಇಲ್ಲಿ ಹಣ್ಣು ಫ್ಯಾಕ್ಟ್ರಿಗಳಿಗೆ ಹೋಗ್ತವೆ, ಜ್ಯೂಸ್ ಫ್ಯಾಕ್ಟ್ರಿಗೆ ಹಾಕ್ತೀವಿ ನಾವು. ಜೈರಾಬಾದ್ ಹೋಗ್ತದೆ, ಔರಂಗಾಬಾದ್ ಹೋಗ್ತದೆ, ಜಲಗಾಂವ್ ಆಗ್ತದೆ, ಕಿಶನ್ಗಿರಿ ಹೋಗ್ತದೆ, ಚಿತ್ತೂರು ಹೋಗ್ತದೆ. ಕರ್ನಾಟಕದಲ್ಲಿ ಲೋಕಲ್ ಹೋಗ್ತಾ ಇದ್ದಾರೆ, ಬೆಂಗಳೂರು ಎತ್ಕೊಂಡು ಹೋಗ್ತಾ ಇದ್ದಾರೆ, ಮೈಸೂರು ಎತ್ಕೊಂಡು ಹೋಗ್ತಾ ಇದ್ದಾರೆ. ಇವಾಗ ಈ ವರ್ಷ ರೇಟ್ಗಳು ಏನಿಲ್ಲ, 2 ರೂಪಾಯಿಂದ 3 ರೂಪಾಯಿ ನೀಲಂ ಹೋಗಿದೆ, ತೋತಾಪುರಿ 3 ರೂಪಾಯಿ ಹೋಗಿದೆ. ಗೌರ್ಮೆಂಟ್ ಅವರು 2.5 ರೂಪಾಯಿ ಬೆಳೆ ಬೆಂಬಲ ಬೆಲೆ ಕೊಡ್ತಾ ಇದ್ದಾರೆ. ನಮಗೆ ದಿನಕ್ಕೆ 30-35 ಟನ್ ನಮಗೆ ಕಾಯಿ ಬಿಡ್ತದೆ. ನಾವು ಆಚೆ ಹಾಕ್ತೀವಿ, ಗುಲ್ಬರ್ಗಾ, ಚಿಂಚೋಲಿ, ರಾಜಸ್ಥಾನ, ಈ ಆ ಕಡೆ ಎಲ್ಲ. ಶ್ರೀನಿವಾಸಪುರಲ್ಲಿ ಇರೋದು ಅದು ಒಂದೇ ಬಿಸ್ನೆಸ್ಸು, ಮ್ಯಾಂಗೋ ಬಿಸ್ನೆಸ್ಸು. ಆ ದಿನದ ಹರಾಜಿನ ಮಾರಾಟ ಧಾರಣೆಯನ್ನು ಅನುಸರಿಸಿ ವರ್ತಕರು ರೈತರಿಗೆ ಹಣ ಪಾವತಿ ಮಾಡುತ್ತಾರೆ. ನಮ್ಗೆ 20 ಎಕರೆ ಇದೆ, ನಾವು 18 ವರ್ಷದಿಂದ ಬೆಳೀತಾ ಇದ್ದೀವಿ. ಯಾವಾಗಲೂ ಇವರ ಮಂಡಿಗೆ ಹಾಕ್ತಾ ಇದ್ದೀವಿ. ರೇಟು 3 ರೂಪಾಯಿ ಹೋಯ್ತು. ಲಾಭ ಏನಿಲ್ಲ ಸರ್, ನಷ್ಟನೇ ಸರ್. ನಾವು ಮಾರ್ಕೆಟು ಮಂಡಿಗಳಿಗೆ ಇಲ್ಲೇ ಎತ್ಕೊಂಬರೋದು, ಟೋಟಲ್ ಎತ್ಕೊಂಬಂದ್ಬಿಡ್ತೀವಿ. ಇಲ್ಲಿ ಮೇಯ್ನು ರೇಟ್ ಇಲ್ಲ, ಮೇಯ್ನು ರೇಟ್ ಇಲ್ಲದೆ ಇರೋದಕ್ಕೆ ನಮ್ಮ ಶ್ರೀನಿವಾಸಪುರದಲ್ಲಿ ಫ್ಯಾಕ್ಟ್ರಿಗಳಿಲ್ಲ. ಒಂದು 4-5 ಫ್ಯಾಕ್ಟ್ರಿ ಆದರೂ ಆಗಿದ್ರೆ ಇಲ್ಲಿ ರೇಟು ಹೋಗ್ಬೋದು. ರಾಜ್ಯ ಹಾಗೂ ಹೊರ ರಾಜ್ಯದ ವ್ಯಾಪಾರಗಾರರು ಹೋಲ್ಸೇಲ್ ದರದಲ್ಲಿ ಮಾವನ್ನು ಖರೀದಿಸಿ ಅಂಗಡಿಗಳಿಗೆ ಹಾಗೂ ಗ್ರಾಹಕರಿಗೆ ಸರಬರಾಜು ಮಾಡುತ್ತಾರೆ. ಶ್ರೀನಿವಾಸಪುರ ಮಾರ್ಕೆಟಿಗೆ ಬಂದು 1.5-2 ಟನ್ ಒಳಗೆ ತಗೊಂಡೋಗಿ ನಾವೇ ಸ್ವತಃ ಹಣ್ಣು ಮಾಡಿ ಗಾಡಿ ಮೇಲೆ ರೋಡ್ ಮೇಲೆ ಮಾರ್ತೇವೆ. 1.5 ಟನ್ ತಗೊಂಡೋದ್ರೆ 1,000 ರೂಪಾಯಿ ಸಿಗ್ತದೆ ಅಷ್ಟೇ. ಈ ವ್ಯವಸ್ಥೆಯಲ್ಲಿ ಉತ್ಪನ್ನವು ಉತ್ಪಾದಕರಿಂದ ಗ್ರಾಹಕರಿಗೆ ತಲುಪುವಲ್ಲಿ ಮಧ್ಯವರ್ತಿಗಳ ಸಂಖ್ಯೆ ಹೆಚ್ಚಿರುವುದರಿಂದ ಲಾಭದ ಅಪಾರ ಪ್ರಮಾಣ ಮಧ್ಯವರ್ತಿಗಳ ಪಾಲಾಗುತ್ತಿದೆ. ಸಂಸ್ಕರಣ ಘಟಕಗಳು ಅಥವಾ ಪಲ್ಪ್ ತಯಾರಿಕಾ ಘಟಕಗಳಿಗೆ ಮಾರಾಟ. ರಾಜ್ಯದಲ್ಲಿ ಹಲವು ಮಾವು ಸಂಸ್ಕರಣಾ ಘಟಕಗಳು ಕಾರ್ಯನಿರ್ವಹಿಸುತ್ತಿವೆ. ರೈತರು ಪೂರೈಸಿದ ಮಾವಿನ ಹಣ್ಣುಗಳಿಂದ ತಿರುಳು ಅಥವಾ ಪಲ್ಪ್ ಹೊರತೆಗೆದು ಜ್ಯೂಸ್ ಫ್ಯಾಕ್ಟರಿಗಳಿಗೆ ಪೂರೈಸುತ್ತಾರೆ. ವೈಜ್ಞಾನಿಕ ವಿಧಾನದಲ್ಲಿ ಹಣ್ಣು ಮಾಡಿಸುವ ಚೇಂಬರ್ಗಳನ್ನು ಈ ಘಟಕಗಳಲ್ಲಿ ನಿರ್ಮಿಸಲಾಗಿದೆ. ಮಾಗಿದ ಹಣ್ಣುಗಳನ್ನು ಆಧುನಿಕ ಯಂತ್ರೋಪಕರಣಗಳ ಮೂಲಕ ಸಂಸ್ಕರಣೆಗೆ ಒಳಪಡಿಸುತ್ತಾರೆ. ಮೊದಲ ಹಂತದಲ್ಲಿ ಕಳಪೆ ಗುಣಮಟ್ಟದ ಹಣ್ಣುಗಳನ್ನು ಬೇರ್ಪಡಿಸುತ್ತಾರೆ. ಹೀಗೆ ಬೇರ್ಪಡಿಸಿದ ಹಣ್ಣುಗಳನ್ನು ಬಿಸಿ ನೀರಿನ ಚಿಕಿತ್ಸೆಗೆ ಒಳಪಡಿಸುತ್ತಾರೆ. ಈ ಹಂತದಲ್ಲಿ ಹಣ್ಣಿನ ಮೇಲಿರುವ ಕಲೆಗಳು ಅಥವಾ ಕೀಟದ ಮೊಟ್ಟೆಗಳು ಇನ್ನಿತರೆ ಕಲ್ಮಶಗಳನ್ನು ಹೊರತೆಗೆಯುತ್ತಾರೆ. ಪುನಃ ಹಣ್ಣುಗಳನ್ನು ತೊಳೆದು ಅದರ ತೊಟ್ಟನ್ನು ಕತ್ತರಿಸುತ್ತಾರೆ. ಹಣ್ಣುಗಳಲ್ಲಿನ ತಿರುಳನ್ನು ಪ್ರತ್ಯೇಕಗೊಳಿಸುವ ಯಂತ್ರಗಳಿಗೆ ಹಣ್ಣುಗಳು ಸಾಗುತ್ತವೆ. ವಿವಿಧ ಹಂತಗಳಲ್ಲಿ ಸಂಸ್ಕರಣೆಗೊಂಡು ಪ್ರತ್ಯೇಕಗೊಂಡ ತಿರುಳು ಆಹಾರ ಸಂಗ್ರಹಣಾ ಗುಣಮಟ್ಟದ ಚೀಲಗಳಲ್ಲಿ ತುಂಬಿಕೊಳ್ಳುತ್ತದೆ. ಇಂತಹ ಚೀಲಗಳನ್ನು ಡ್ರಮ್ಗಳಲ್ಲಿ ಪ್ಯಾಕಿಂಗ್ ಮಾಡಿ ಮಾವಿನ ಹಣ್ಣಿನ ಜ್ಯೂಸ್ ತಯಾರಿಕಾ ಕಂಪನಿಗಳಿಗೆ ಸರಬರಾಜು ಮಾಡುತ್ತಾರೆ.
ಚಿಲ್ಲರೆ ಅಥವಾ ರೀಟೈಲ್ ಹಣ್ಣಿನ ವ್ಯಾಪಾರಸ್ಥರಿಗೆ ಮಾರಾಟ. ಮಾವು ಉತ್ಪಾದಕರಿಂದ ಗ್ರಾಹಕರಿಗೆ ತಲುಪುವ ಮತ್ತೊಂದು ಮಾರಾಟ ಜಾಲವೆಂದರೆ ಹಣ್ಣಿನ ಚಿಲ್ಲರೆ ವ್ಯಾಪಾರಿಗಳ ಮೂಲಕ. ಮಾವಿನ ಹಣ್ಣಿನ ಋತುಮಾನದಲ್ಲಿ ಮಾವು ಮಾರಾಟವನ್ನೇ ನಂಬಿ ಅನೇಕ ವ್ಯಾಪಾರಸ್ಥರು ಜೀವನ ನಡೆಸುತ್ತಿದ್ದಾರೆ. ಸಗಟು ವ್ಯಾಪಾರಸ್ಥರಿಂದ ಅಥವಾ ನೇರವಾಗಿ ರೈತರಿಂದ ಖರೀದಿಸಿದ ಮಾವನ್ನು ಹಣ್ಣಾಗಿಸಿ ನಗರ ಪ್ರದೇಶದ ಗ್ರಾಹಕರಿಗೆ ಮಾರಾಟ ಮಾಡುವುದು ಇವರ ಕಸುಬು. ಬೆಂಗಳೂರಿನ ಮುನಿರೆಡ್ಡಿಪಾಳ್ಯ ಹಾಗೂ ಮತ್ತಿತರ ಪ್ರಮುಖ ಸ್ಥಳಗಳಲ್ಲಿ ಸಾಲು ಸಾಲು ಮಾವಿನ ಹಣ್ಣಿನ ಅಂಗಡಿಗಳನ್ನು ಕಾಣಬಹುದು. ನಗರದ ಪ್ರಮುಖ ಬಡಾವಣೆಗಳಲ್ಲಿ ಹಣ್ಣಿನ ಅಂಗಡಿಗಳನ್ನು ನಿರ್ಮಿಸಿ ಗ್ರಾಹಕರನ್ನು ತಮ್ಮಲ್ಲಿಯೇ ಆಕರ್ಷಿಸುವುದು ಒಂದೆಡೆಯಾದರೆ, ಮತ್ತೊಂದೆಡೆ ಗ್ರಾಹಕರ ಮನೆ ಬಾಗಿಲಿಗೆ ತಳ್ಳುವ ಗಾಡಿಗಳ ಮೂಲಕ ತೆರಳುವುದು ಸಹ ಸಾಮಾನ್ಯವಾಗಿದೆ. ಇದೆಲ್ಲ ಸಿಟಿ ಮಾರ್ಕೆಟ್ಲಿಂದ ತೊಗೊಂಡು ಬಂದಿದ್ದೀವಿ. ನಾವು ಒಂದು ಒಂದು ಟನ್ ಎರಡು ಟನ್ ತೊಗೊಂಡು ಬರ್ತೀವಿ. ತೊಗೊಂಡು ಬಂದು ನಮಗೆ ಕೆ ಜಿಗೆ ಒಂದು 5 ರೂಪಾಯಿ ಸಿಕ್ಕರೆ ಸಾಕು. ನಮಗೆ ನಮಗೆ ಡೈಲಿ ಒಂದು 100 ಕೆಜಿ ಸೇಲ್ ಆಗುತ್ತೆ. ವಾರಕ್ಕೆ ಒಂದು 5,000 ರೂಪಾಯಿ ಸಿಗುತ್ತೆ ಅಷ್ಟೇ. ಆ ಮಾರಣ್ಣ 30 ರೂಪಾಯಿ ಕಿಲೋ 30 ರೂಪಾಯಿ ಕಿಲೋ ಹಣ್ಣು ಸೀನಾಸ್ಪುರಿಂದ 3 ಟನ್ 8 ಟನ್ ತೊಗೊಂಡು ಬರ್ತೀನಿ. ತಂಪೋನಲ್ಲಿ ಇಲ್ಲೇ ತೊಗೊಂಡು ಬಂದು ಹಣ್ಣು ಮಾಡಿ ಮಾಡ್ತೀನಿ ಗಾಡಿ ಮೇಲೆ. ಡೈಲಿ 5,000 4,000 ಎಪ್ಪಾರ ಮಾಡ್ತೀನಿ. ಒಂದು 2 ತಿಂಗಳು ಅಷ್ಟೇ ಮಾಡ್ತೀನಿ ಅಷ್ಟೇ ಸರ್. ಹೀಗೆ ಗ್ರಾಹಕರಿಗೆ ಮಾವಿನ ಹಣ್ಣು ಪೂರೈಸುವಲ್ಲಿ ಬೀದಿ ವ್ಯಾಪಾರಗಾರರ ಪಾತ್ರ ಮಹತ್ವವಾದದ್ದು. ಇದಲ್ಲದೆ ರಿಲಯನ್ಸ್, ಬಿಗ್ ಬಜಾರ್, ಮೋರ್ ಹೀಗೆ ಹಲವು ಸೂಪರ್ ಬಜಾರ್ಗಳು ಸಹ ಮಾವನ್ನು ರೈತರಿಂದ ಖರೀದಿಸಿ ತಮ್ಮ ಮಳಿಗೆಗಳಲ್ಲಿ ಗ್ರಾಹಕರಿಗೆ ಮಾರಾಟ ಮಾಡುತ್ತಿವೆ. ಹಾಪ್ಕಾಮ್ಸ್ ಮೂಲಕ ಮಾರಾಟ. ಹಾಪ್ಕಾಮ್ಸ್ ಸಂಸ್ಥೆಯು ತನ್ನ ಸದಸ್ಯ ರೈತರು ಬೆಳೆದ ಮಾವನ್ನು ಗ್ರಾಹಕರ ಬೇಡಿಕೆಗೆ ಅನುಗುಣವಾಗಿ ಖರೀದಿಸುತ್ತದೆ. ಹೀಗೆ ಖರೀದಿಸಿದ ಮಾವನ್ನು ರಾಜ್ಯದಾದ್ಯಂತ ಹರಡಿರುವ ಹಾಪ್ಕಾಮ್ಸ್ ಮಳಿಗೆಗಳ ಮೂಲಕ ಗ್ರಾಹಕರಿಗೆ ಮಾರಾಟ ಮಾಡುತ್ತದೆ. ಗ್ರಾಹಕರಿಗೆ ನೇರ ಮಾರಾಟ ವ್ಯವಸ್ಥೆ. ರೈತರಿಂದ ಉತ್ಪಾದನೆಗೊಂಡ ಮಾವು ಗ್ರಾಹಕರಿಗೆ ತಲುಪುವ ಮಧ್ಯೆ ಅನೇಕ ಮಧ್ಯವರ್ತಿಗಳು ಭಾಗವಹಿಸುತ್ತಾರೆ. ಆದರೆ ಗ್ರಾಹಕರು ನೀಡುವ ಹಣದ ಬಹುಪಾಲು ಮಧ್ಯವರ್ತಿಗಳ ಕೈ ಸೇರುತ್ತದೆ. ರೈತರಿಗೆ ಸಿಗುವ ಲಾಭದ ಪ್ರಮಾಣ ತೀರಾ ಕಡಿಮೆ. ಇದನ್ನು ಮನಗಂಡ ಅನೇಕ ಉತ್ಸಾಹಿ ರೈತರು ಮಾವನ್ನು ನೇರ ಗ್ರಾಹಕರಿಗೆ ತಲುಪಿಸುವ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಉತ್ತಮ ಗುಣಮಟ್ಟದ ಹಣ್ಣುಗಳನ್ನು ಸ್ವತಃ ಹಣ್ಣಾಗಿಸಿ ಪ್ಯಾಕಿಂಗ್ ಮಾಡಿ ಗ್ರಾಹಕರಿಗೆ ಪೂರೈಸುತ್ತಾರೆ. ಕಳೆದ ಒಂದು 10-15 ವರ್ಷದಲ್ಲಿ ನೇರ ಮಾರಾಟ ಪ್ರಕ್ರಿಯೆ ಸಹ ಚಾಲ್ತಿಯಲ್ಲಿದೆ. ಅದು ಮುಖ್ಯವಾಗಿ ಇದು ಸ್ಟಾರ್ಟ್ ಆಗಿದ್ದು ಬೆಂಗಳೂರಿನಲ್ಲೇ. ಬೆಂಗಳೂರಿಂದ ಶುರುವಾಯಿತು. ಈಗ ಕರ್ನಾಟಕದ ಮತ್ತು ಭಾರತ ದೇಶದ ಅನೇಕ ನಗರಗಳಲ್ಲಿ ಅನೇಕ ಪ್ರದೇಶಗಳಲ್ಲಿ ಈ ಪದ್ಧತಿ ಚಾಲ್ತಿಯಲ್ಲಿದೆ. ಅದರಿಂದ ಮಧ್ಯವರ್ತಿಗಳ ಹಾವಳಿ ಇರಲ್ಲ. ರೈತರಿಗೆ ಆ ಗ್ರಾಹಕರು ಕೊಟ್ಟಿದ್ದೆಲ್ಲವೂ ಲಾಭಾಂಶವಾಗಿ ಪರಿಣಮಿಸ್ತದೆ. ಅದರಿಂದ ತಮ್ಮ ತೋಟವನ್ನಾಗಲಿ ಅಥವಾ ಈ ಮಂಡಿಯಲ್ಲಿ ಮಾರಾಟ ಮಾಡೋದಾಗಲಿ ಈ ರೀತಿ ಕೊಟ್ಟಾಗ ಏನು ಸಿಗುತ್ತೆ, ಅದರಿಂದ 3-4 ಪಟ್ಟು ಲಾಭಾಂಶ ಸ್ವಯಂ ಮಾರಾಟ ಮಾಡಿದಾಗ ಸಿಗುತ್ತೆ. ಇಂತಹ ಸ್ವಯಂ ಮಾರಾಟ ಈಗ ಕರ್ನಾಟಕ ರಾಜ್ಯದಲ್ಲಿ ತುಂಬ ಹೆಚ್ಚುತ್ತಾ ಇದೆ. ಇದು ಒಂದು ಒಳ್ಳೆಯ ಬೆಳವಣಿಗೆ. ಕರ್ನಾಟಕ ರಾಜ್ಯ ಮಾವು ಅಭಿವೃದ್ಧಿ ಮತ್ತು ಮಾರುಕಟ್ಟೆ ನಿಗಮವು ಸಹ ನೇರ ಮಾರುಕಟ್ಟೆಗೆ ಹೆಚ್ಚು ಪ್ರೋತ್ಸಾಹ ನೀಡುತ್ತಿದೆ. ಮಾವು ಮೇಳಗಳ ಆಯೋಜನೆ ಮೂಲಕ ರೈತರನ್ನು ನೇರವಾಗಿ ಗ್ರಾಹಕರೊಡನೆ ಸಂಪರ್ಕಿಸುವ ಕಾರ್ಯ ಯಶಸ್ವಿಯಾಗಿದೆ. ಬೃಹತ್ ಅಪಾರ್ಟ್ಮೆಂಟ್ಗಳ ನಿವಾಸಿಗಳಿಗೆ ನೇರ ಮಾರಾಟ ಮಾಡುವ ವ್ಯವಸ್ಥೆಯನ್ನು ಸಹ ಕಲ್ಪಿಸಿಕೊಟ್ಟಿದೆ. ಜೊತೆಗೆ ನೇರವಾಗಿ ರೈತರ ಜಮೀನಿಗೆ ಗ್ರಾಹಕರನ್ನು ಕರೆದೊಯ್ದು ತಮಗೆ ಸೂಕ್ತ ಹಣ್ಣುಗಳನ್ನು ಆಯ್ಕೆ ಮಾಡಿಕೊಳ್ಳುವ ಅವಕಾಶವನ್ನು ಸಹ ಏರ್ಪಡಿಸಿತ್ತು. ಹಲವು ರೈತರು ಅಂತರ್ಜಾಲದ ಮೂಲಕವೂ ನೇರವಾಗಿ ರೈತರ ಮನೆ ಬಾಗಿಲಿಗೆ ಹಣ್ಣುಗಳನ್ನು ಪೂರೈಸುವ ವಿಧಾನವನ್ನು ಸಹ ಅಳವಡಿಸಿಕೊಂಡಿದ್ದಾರೆ. ಮಾವು ನೇರ ಮಾರಾಟದ ಮೂಲಕ ಅನೇಕ ರೈತರು ಅಧಿಕ ಲಾಭ ಗಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಗೌರಿಬಿದ್ದೂರು ತಾಲೂಕಿಂದ ನಮ್ಮ ತೋಟದಿಂದ ಇಲ್ಲಿ ರಾಜಾಜಿನಗರ್ ಬೆಂಗಳೂರು 10 ನಮ್ಮ ಮನೆಯಲ್ಲಿ ಮಾರಾಟ ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡ್ತೀವಿ. ಇಲ್ಲಿ ಒಂದು 70 ಟನ್ವರೆಗೆ ನಮ್ಮ ಮನೆಯಲ್ಲಿ ನೇರವಾಗಿ ಮಾರಾಟ ಮಾಡಿದ್ದೀವಿ. ದಿವಸಕ್ಕೆ ನಾವು ಮಿನಿಮಮ್ಮು 2 ಟನ್ಸಿಂದ 3.5 ಟನ್ಸ್ ಕಟ್ ಮಾಡ್ತೀವಿ. ಎಥಿಲಿನ್ ಟ್ರೀಟ್ಮೆಂಟ್ ಕೊಟ್ಟು ಹಣ್ಣು ಮಾಡ್ತೀವಿ. ಅಲ್ಲಿ ಅದು 1 ವಾರ ಆಗುತ್ತೆ ಹಣ್ಣಾಗೋಕ್ಕು. 1 ವಾರ ಅಲ್ಲೇ ಇರ್ತೀವಿ. ಹಣ್ಣಾದ ಮೇಲೆ ಅಲ್ಲಿಂದ ಇಲ್ಲಿಗೆ ತಂದು ಇಲ್ಲಿ ಪ್ಯಾಕಿಂಗ್ ಮಾಡಿ ಕ್ವಾಲಿಟಿ ಗ್ರೇಡಿಂಗ್ ಮಾಡಿ ರೇಟ್ಸ್ ಫಿಕ್ಸ್ ಮಾಡ್ತೀವಿ. 70 ರೂಪಾಯಿಯಿಂದ ಪರ್ ಕೆ ಜಿ
150 ರೂಪಾಯಿವರೆಗೆ ಕೆ ಜಿ ಮಾರಾಟ ಮಾಡ್ತೀವಿ. ನಾವು ಇಲ್ಲಿ ಒಂದು 70 ಲಕ್ಷ 75 ಲಕ್ಷ ಇಲ್ಲಿ ಮಾರಾಟ ಮಾಡಿರ್ತೀವಿ. ಅದರಲ್ಲಿ ಒಂದು 30 ಲಕ್ಷ ಖರ್ಚಾಗಿರುತ್ತೆ. ಇದೇ ಥರ ಎಲ್ಲರೂ ರೈತರು ಕೂಡ ಮಾಡಬೇಕು ಅಂತ ಒಪಿನಿಯನ್ ಇದೆ ನಮ್ಗೆ. ಎಲ್ಲರೂ ಮ್ಯಾಂಗೋಸ್ ನಾವು ಡೈರೆಕ್ಟಾಗಿ ಸೇಲ್ ಮಾಡ್ತೀವಿ. ಯಾರು ಮಿಡ್ಲ್ ಮ್ಯಾನ್ ಯಾರೂ ಇರೋದಿಲ್ಲ. ಇಲ್ಲಿ ಮನೇಲಾದರೂ ಆಗಲಿ, ಇಲ್ಲಾಂದರೆ ಲಾಲ್ಬಾಗ್ ಆಗಲಿ, ಹಾಪ್ಕಾಮ್ಸ್ ಆಗಲಿ, ಇಲ್ಲಾಂದರೆ ಎಲ್ಲರೂ ಐ ಟಿ ಪಾರ್ಕ್ ಆಗಲಿ, ಎಲ್ಲ ಕಡೆ ನಾವು ಡೈರೆಕ್ಟಾಗಿ ಸೇಲ್ ಮಾಡ್ತೀವಿ. ಕಸ್ಟಮರ್ ಡೈರೆಕ್ಟ್ ಕಾಂಟ್ಯಾಕ್ಟ್ ಇರುತ್ತೆ ನಮಗೆ. ಮಿಡ್ಲ್ ಮ್ಯಾನ್ ಯಾರೂ ಇಲ್ಲ. ಆದ್ದರಿಂದ ನಮ್ಗೆ ಸ್ವಲ್ಪ ಲಾಭ ಸ್ವಲ್ಪ ಜಾಸ್ತಿ ಬರುತ್ತೆ ನಮಗೆ. ನಾವೇ ಸ್ವಂತ ಮಾರೋದಕ್ಕೂ, ಯಾರಾದರೂ ಉಂಡಿ ಮೇಲೆ ಯಾರನ್ನ ಮರ್ಚೆಂಟ್ಸ್ಗೆ ಕೊಡೋದಕ್ಕೂ ಭಾಳ ಅಜಗಜಾಂತರ ವ್ಯತ್ಯಾಸ ಇರ್ತದೆ. ಮಾವಿನ ತೋಟದಲ್ಲಿ ಒಂದು 25% ದುಡ್ಡು ರೈತರಿಗೆ ಕೊಟ್ಟರೆ ದೊಡ್ಡದದು. ಇನ್ನು 75% ಲಾಭ ಅವ್ರು ಮಡಿಕೊಳ್ತಾರೆ. ನಾವು 365 ದಿನ ದುಡಿತೀವಿ ಮಾವಿನ ತೋಟದಲ್ಲಿ. ಕಡೆ ಲಾಭ ಬರೋವಾಗ ಅವ್ರಿಗೆ ಯಾಕೆ ಮಾರಬೇಕು ಅಂತ ನಾವೇ ಸ್ವಂತ ಮಾರ್ತೀವಿ. ಅದರಿಂದ ನಮಗೆ ಕೈ ತುಂಬ ಕಾಸು ಬರ್ತದೆ. ಈ ವರ್ಷ ಮಲ್ಲಿಕಾ ಒಂದು 50 ಟನ್ವರೆಗೂ ಮಾರಿದ್ದೀವಿ. ಬೆಳೆದವರು ನೇರವಾಗಿ ಕನ್ಸ್ಯೂಮರ್ಗೆ ಮಾರಿದ ಮಾತ್ರ ಬೇಸಾಯ ಲಾಭದಾಯಕವಾಗಿರ್ತದೆ. ಮರ್ಚೆಂಟ್ಸ್ ಕೊಟ್ಟರೆ ನಾವು ಬೇಸಾಯ ಮಾಡೋಕ್ಕೆ ಆಗೋದಿಲ್ಲ. ಹೊರ ದೇಶಗಳಿಗೆ ರಫ್ತು ಮೂಲಕ ಮಾರಾಟ. ಕಳೆದ 15 ವರ್ಷಗಳಿಂದೀಚೆಗೆ ಯುರೋಪ್, ಮಧ್ಯಪ್ರಾಚ್ಯ ಹಾಗೂ ಅಮೆರಿಕ ದೇಶಗಳಲ್ಲಿ ಮಾವಿನ ಬೇಡಿಕೆ ಹೆಚ್ಚುತ್ತಲಿದೆ. ಆಮದು ಪ್ರಮಾಣ ಸಹ ಪ್ರತಿ ವರ್ಷ ಹೆಚ್ಚಾಗುತ್ತಿದೆ. ಭಾರತದಿಂದ ಮಾವು ರಫ್ತಾಗುವ ದೇಶಗಳೆಂದರೆ ಯುರೋಪ್ನಲ್ಲಿ ನೆದರ್ಲ್ಯಾಂಡ್, ಇಂಗ್ಲೆಂಡ್, ಜರ್ಮನಿ ಇತ್ಯಾದಿ. ಮಧ್ಯಪ್ರಾಚ್ಯ ದೇಶಗಳಲ್ಲಿ ದುಬೈ, ಕುವೈತ್, ಯುಎಇ ಇತ್ಯಾದಿ. ಹಾಗೂ ಪೌರಾತ್ಯ ದೇಶಗಳಲ್ಲಿ ಸಿಂಗಾಪುರ್, ಜಪಾನ್ ಪ್ರಮುಖವಾದವು. ರೈತರು ನೇರವಾಗಿ ರಫ್ತು ಮಾಡಲು ಸಹ ಮಾವು ಅಭಿವೃದ್ಧಿ ನಿಗಮವು ಪ್ರೋತ್ಸಾಹ ನೀಡುತ್ತಿದೆ. ಈ ಒಂದು ಕೆಲವು ಆಯ್ದ ರೈತರುಗಳನ್ನು ಎಂಟರ್ಪ್ರಿನರ್ಶಿಪ್ ಡೆವಲಪ್ ಮಾಡಲಿಕ್ಕೋಸ್ಕರ, ಅವರ ಕೆಪಾಸಿಟಿ ಬಿಲ್ಡ್ ಮಾಡಲಿಕ್ಕೋಸ್ಕರ ವಿಶ್ವೇಶ್ವರಯ್ಯ ಟ್ರೇಡ್ ಪ್ರಮೋಷನ್ ಕೌನ್ಸಿಲ್ ಸಹಯೋಗದೊಂದಿಗೆ ಮಾರುಕಟ್ಟೆಯನ್ನು ಯಾವ ರೀತಿ ಕಲ್ಪಿಸ್ಕೋಬೇಕು, ನಮ್ಮ ಉತ್ಕೃಷ್ಟ ಹಣ್ಣುಗಳನ್ನು ಬೇರೆ ರಾಷ್ಟ್ರಗಳಿಗೆ ತಲುಪಿಸ್ಬೋದು ಅನ್ನೋದ್ರ ಬಗ್ಗೆ ತರಬೇತಿಯನ್ನು ಒದಗಿಸಿರ್ತೇವೆ. ಈ ತರಬೇತಿ ಹೊಂದಿದ ರೈತರು ಈಗಾಗಲೇ ಅವರ ಒಂದು ಸಂಸ್ಥೆಗಳನ್ನು ಕಟ್ಕೊಂಡಿದ್ದಾರೆ, ಬೇಕಾದ ಡಾಕ್ಯುಮೆಂಟೇಷನ್ಗಳು ಮಾಡಿಕೊಂಡಿದ್ದಾರೆ. ಮಾವು ನಿಗಮದಿಂದ ಹಲವಾರು ರಾಷ್ಟ್ರಗಳಿಗೆ, ಎಂಬಸಿಗಳಿಗೆ ನಾವು ಎಂಕ್ವೈರಿಗಳನ್ನು ಕಳಿಸಿ, ನಮ್ಮ ಈ ರೈತರು ಈ ಥರ ಉತ್ಕೃಷ್ಟ ಬೆಳೆಗಳನ್ನು ಬೆಳೀತಿದ್ದಾರೆ, ಹಣ್ಣು ಮಾರಾಟಗಾರರ ವಿಳಾಸಗಳನ್ನು ಒದಗಿಸಿ ಅಂತ ಕೇಳಿದಾಗ ಹಲವಾರು ನಮಗೆ ಉತ್ತರಗಳು ಬಂದಿರುತ್ತವೆ. ಅದೇ ರೀತಿಯಲ್ಲಿ ನಾವು ಸಮೀಕ್ಷೆ ಮಾಡಿ ಈಗ ಪ್ರಮುಖವಾಗಿ ಆಸ್ಟ್ರೇಲಿಯಾ ರಾಷ್ಟ್ರಕ್ಕೆ ನಾವು ರಫ್ತು ಮಾಡಲು ಕ್ರಮ ತೆಗೆದುಕೊಳ್ತಾ ಇದ್ದೇವೆ. ಬೆಳೆಯುವ ವಿಧಾನಗಳಲ್ಲಿ ಯಾವ ಕೆಮಿಕಲ್ಗಳನ್ನು ಸ್ಪ್ರೇ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ತರಬೇತಿ ರೈತರಿಗೆ ನೀಡಲಾಗ್ತದೆ. ಯಾವ ಸಮಯಕ್ಕೆ, ಯಾವಾಗ, ಕೊಯ್ಲಿಗಿಂತ ಮುಂಚೆ ಎಷ್ಟು ದಿನಕ್ಕೆ ಮುಂಚೆ ನಾವು ಸ್ಪ್ರೇ ಮಾಡುವುದನ್ನು ನಿಲ್ಲಿಸಬೇಕು, ಯಾವುದ್ಯಾವುದು ಬಯಲಾಜಿಕಲ್ ಮೆಥಡ್ಸ್ನ ಯೂಸ್ ಮಾಡಬೇಕು, ಇಂಟಗ್ರೇಟೆಡ್ ಸಿಸ್ಟಮ್ಸ್ನ ಯೂಸ್ ಮಾಡಬೇಕು, ಯಾವ ರೀತಿ ಸ್ಯಾನಿಟೇಷನ್ಸ್ನ ಇಟ್ಕೋಬೇಕು, ಇದೆಲ್ಲದನ್ನು ಅವರಿಗೆ ಪರಿಚಯ ಮಾಡಿಕೊಳ್ಳೋದ್ರಿಂದ ನಮಗೆ ಉತ್ಕೃಷ್ಟ ರೀತಿಯ ಒಂದು ಹಣ್ಣುಗಳು ದೊರೆಯಲಿಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ಮಾರುಕಟ್ಟೆ ಲಿಂಕೇಜಸ್ ಜಾಸ್ತಿ ಆದಾಗೆ, ಅವೆನ್ಯೂಸ್ ಆಫ್ ಮಾರ್ಕೆಟಿಂಗ್ ಜಾಸ್ತಿ ಆದಾಗೆ ಬೆಲೆ ಜಾಸ್ತಿ ಆಗ್ತದೆ, ಬೆಲೆ ಒಂದು ಸ್ಥಿರೀಕರಣಗೊಳ್ತದೆ, ರೈತರಿಗೆ ಲಾಭದಾಯಕವಾಗಿ ಪರಿಣಮಿಸ್ತದೆ. ರಫ್ತು ಮಾಡುವ ವಿಧಾನ ಹಾಗೂ ನಿಯಮಾವಳಿಗಳ ಬಗ್ಗೆ ಆಯ್ದ ರೈತರಿಗೆ ಅಗತ್ಯ ತರಬೇತಿ ಒದಗಿಸಿದೆ. ಜೊತೆಗೆ ಹೊರ ದೇಶಗಳಲ್ಲಿನ ಆಮದುದಾರರೊಡನೆ ಸಂಪರ್ಕ ಕಲ್ಪಿಸಿದೆ. ಈಗಾಗಲೇ ನಾವು ರಫ್ತು ಮಾಡಲಿಕ್ಕೆ ಇರೋ ಅವಕಾಶಗಳನ್ನು ಮ್ಯಾಂಗೋ ಬೋರ್ಡ್ ಕಡೆಯಿಂದ ಎಲ್ಲ ಉಪಯೋಗಿಸ್ಕೊಂಡು ಈಗ ಶುರು ಮಾಡಿದ್ದೀವಿ. ನಾವು ಫಸ್ಟ್ ನಾವು ಹಾರ್ವೆಸ್ಟ್ ಮಾಡಬೇಕಾದ್ರೆ ನಾವು ಸೆಲೆಕ್ಟ್ ಆಗಿರೋ ಯಾವುದು ರಫ್ತಿಗೆ ಯೋಗ್ಯ ಇರುತ್ತೆ ಅದನ್ನು ಮಾತ್ರ ಸೆಲೆಕ್ಟ್ ಮಾಡಿ ತೊಟ್ಟು ಮುರಿದು ನೆರಳಲ್ಲಿ ಒಂದು ಇದ್ರ ಮೇಲೆ ಇಡ್ತೀವಿ. ಇಟ್ಬಿಟ್ಟು ಮತ್ತೆ ಅದನ್ನು ಇನ್ನೊಂದು ಸಾರಿ ಚೆಕ್ ಮಾಡಿ ಏನು 1 ಇಂಚು ತೊಟ್ಟು ಬಿಟ್ಟು ಕಟ್ ಮಾಡ್ತೀವಿ. ಕಟ್ ಮಾಡಿಬಿಟ್ಟು ಟ್ರೇ ತಂದು ಅಲ್ಲಿ ಇಟ್ಕೊಂಡು ಪ್ರತಿ ಲೇಯರ್ಗೆ ಒಂದು ಸಾರಿ ಒಂದು ಬಬಲ್ ಪೇಪರ್ ಶೀಟ್ ಹಾಕ್ತೀವಿ. ಹಾಗೆ ಲೋಡ್ ಮಾಡಿ ನಾವು ಪ್ಯಾಕೌಸ್ ಕಳಿಸ್ತೀವಿ ಬಾಂಬೆಗೆ. ಪ್ಯಾಕೌಸ್ಗೆ ಹೋದ್ಮೇಲೆ ಅವರು ಡಿಸ್ಯಾಪಿಂಗ್ ಮಾಡ್ತಾರೆ. ಅಲ್ಲಿ ಡಿಸ್ಯಾಪಿಂಗ್ ಮಾಡಿ ಅಲ್ಲೇ 52 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣಾಂಶದಲ್ಲಿ ಅಷ್ಟು ಹೀಟ್ ನೀರಲ್ಲಿ 1/2 ಗಂಟೆ ಇಟ್ಟು ತೊಳಿತಾರೆ. ತೊಳೆದು ನೀಟಾಗಿ ಪ್ಯಾಕ್ ಮಾಡ್ತಾರೆ. 5 ಕೆಜಿ ಬಾಕ್ಸನ್ನು ಪ್ಯಾಕ್ ಮಾಡಿ ಮತ್ತು ಫ್ಲೈಟಿಗೆ ಕಳಿಸಿ ಅಲ್ಲಿಂದ ವಿದೇಶಗಳಿಗೆ ಹೋಗಿ ಅಲ್ಲಿ ಮಾರಾಟ ಆಗುತ್ತೆ. ನಮಗೀಗ ಈಗಾಗಲೇ ನಾವು 3 ಕನ್ಸೈನ್ಮೆಂಟ್ ಕಳಿಸಿದ್ದೀವಿ. ಬಾಂಬೆಗೆ ಹೋಗಿ ಬಾಂಬೆಯಿಂದ ಸೌತ್ ಕೊರಿಯಾಗೆ ಹೋಗ್ತಾಯಿದೆ.
ಈಗಾಗಲೇ 3 ಕನ್ಸೈನ್ಮೆಂಟಲ್ಲಿ ಒಂದು ಒಳ್ಳೆ ಅಭಿಪ್ರಾಯ ಬಂದಿದೆ ನಮಗೆ. ಇದು ಏನಂದರೆ ಒಳ್ಳೆ ಕಾಯಿ ಕಳಿಸಿದರೆ ರೇಟ್ ಇದೆ, ಬೆಲೆ ಇದೆ, ರೈತರೂ ಒಂದಷ್ಟು ದುಡ್ಡು ಮಾಡ್ಬೋದು. ಈ ಮೂಲಕ ಹಲವು ರೈತರು ಮಾವನ್ನು ರಫ್ತು ಮಾಡಲು ನೆರವಾಗಿದೆ. ಈ ಮಾವು ಬೆಳೆ ಹಾಕಿ 20 ವರ್ಷ ಆಯಿತು. ಆವತ್ತಿಂದ ಚೆನ್ನಾಗಿ ಬೆಳೆ ಮಾಡ್ತಾ ಇದ್ವಿ, ರೇಟ್ಗಳು ಸಿಗ್ತಾ ಇತ್ತು. ಈ ವರ್ಷ ಸುಮಾರು ಫಸಲು ಹಾಕಿತ್ತು, ಆದರೆ ಮುಂದೆ ಗಾಳಿ ಮಳೆ ಕಲ್ಲು ಹೀಗೆ ಸುಮಾರು ಫಸಲು ಕಡಿಮೆ ಆಯಿತು. ಈ ಸತಿ ನಮ್ಮದು ಒಂದು 30-35 ಟನ್ ಬರ್ಬೋದು ಸರ್. ಉಳಿದಿದ್ದಾದರೂ ಪರವಾಗಿಲ್ಲ, ಏನೋ ಮಾರ್ಕೆಟಲ್ಲಿ ಸ್ವಲ್ಪ ಬೆಲೆ ಸಿಗುತ್ತೆ ಅಂದ್ಕೊಂಡಿದ್ರೆ ಮಾರ್ಕೆಟ್ಗೆ ಹೋದರೆ ಸುಮಾರು ಕಡಿಮೆ ಆಗೋಯಿತು. ಈ ಸತಿ ಸ್ವಲ್ಪ ಕ್ವಾಲಿಟಿ ಇರೋದರಿಂದ ನಮ್ಮದು ಎಕ್ಸ್ಪೋರ್ಟ್ನವ್ರು ಬಂದಿಲ್ಲೇ ಸ್ವಲ್ಪ ಸ್ವಲ್ಪ ತಗೊಂಡು ಹೋಗ್ತಾ ಇದ್ದಾರೆ. ಮತ್ತು ಒಳ್ಳೆ ಕ್ವಾಲಿಟಿ ಇರೋದು ಮಾತ್ರ ತಗೊಳ್ತಾರೆ ಇವರು. ಹಂಗಾಗಿ ಹೆಚ್ಚು ಲಾಸ್ ಇಲ್ಲದೆ ಏನೋ ಸ್ವಲ್ಪ ಅಲ್ಪ ಸ್ವಲ್ಪ ಕಾಸು ಸಿಗ್ಬೋದು. ಹೀಗೆ ರೈತರು ಬೆಳೆದ ಮಾವು ಹಲವು ಜಾಲಗಳ ಮೂಲಕ ಗ್ರಾಹಕರ ಕೈ ಸೇರುತ್ತದೆ. ಗುಣಮಟ್ಟದ ಮಾವಿನ ಹಣ್ಣಿಗೆ ಮಾತ್ರ ಗ್ರಾಹಕರ ಮೊದಲ ಆದ್ಯತೆ. ಮಾವು ಗ್ರಾಹಕರ ಮನ ಗೆಲ್ಲಬೇಕೆಂದರೆ ಹಣ್ಣಿನ ಆಕರ್ಷಕ ಬಣ್ಣ, ಸ್ವಾದಿಷ್ಟ ರುಚಿ ಅತ್ಯುತ್ತಮವಾಗಿರಬೇಕು. ಈ ನಿಟ್ಟಿನಲ್ಲಿ ಗುಣಮಟ್ಟದ ಹಾಗೂ ಸುರಕ್ಷಿತ ಮಾವು ಉತ್ಪಾದನೆಗೆ ಹೆಚ್ಚು ಒತ್ತು ನೀಡುವುದು ಅತ್ಯವಶ್ಯಕ.